गुड मॉर्निंग स्टूडेंट्स क्लास थर्ड स्टैंडर्ड सब्जेक्ट इंग्लिश मक्कले नाउ इवत्तिन अवधियल्लि यूनिट 9 माय सराउंडिंग्स ई पाठवन्न अभ्यास माडोण ಎಲ್ಲರೂ ಏನು ಮಾಡಬೇಕು ಪೇಜ್ ನಂಬರ್ 95 ತೆಗಿಬೇಕು ನೋಡಿ ಮಕ್ಕಳೇ ಮೈ ಸರೌಂಡಿಂಗ್ಸ್ ಅಂತಂದ್ರೆ ಏನು ನನ್ನ ಸುತ್ತಮುತ್ತಲು ನೋಡಿ ನೀವು ಮನೆಯಲ್ಲಿ ಇದ್ದೀರಾ ಈಗ ಸ್ವಲ್ಪ ಹೊರಗಡೆ ಬಂದು ನೋಡಿ ನಿಮ್ಮ ಸುತ್ತಮುತ್ತಲು ಏನು ಕಾಣಿಸ್ತಾ ಇದೆ ಗಿಡಗಳು ಕಾಣಿಸ್ತಾ ಇದ್ದಾವೆ ಗುಡ್ಡ ಬೆಟ್ಟ ಪಕ್ಷಿಗಳು ಕಾಣಿಸ್ತಾ ಇದ್ದಾವೆ ಪ್ರಾಣಿಗಳು ಕಾಣಿಸ್ತಾ ಇದ್ದಾವೆ ಹೌದಾ ಈಗೆಲ್ಲ ನೋಡಿ ಈ ಚಿತ್ರದ ಮೂಲಕ ನೋಡಿ ಚಿತ್ರವನ್ನ ಗಮನಿಸಿ ಚಿತ್ರದಲ್ಲಿಯೂ ಸಹಿತ ಏನು ಕಾಣಿಸ್ತಾ ಇದ್ದಾವೆ ನಿಮಗೆ ಎಲ್ಲವೂ ನೋಡಿ ಮನುಷ್ಯರು ಕಾಣಿಸ್ತಾ ಇದ್ದಾರೆ ಎತ್ತಿನ ಗಾಡಿ ಇದೆ ಪ್ರಾಣಿಗಳು ಇದ್ದಾವೆ ಆಮೇಲೆ ಗಿಡಗಳು ಇಲ್ಲಿ ಸೂರ್ಯ ಗುಡ್ಡ ಬೆಟ್ಟ ರೋಡ್ ರಸ್ತೆ ಕಾಣಿಸ್ತಾ ಇದೆ ಹೌದಾ ಈ ನೋಡಿ ನಿಮಗೆಲ್ಲ ನಿಮ್ಮ ಸುತ್ತಮುತ್ತಲು ಇರುವಂತ ವಸ್ತುಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಈ ನೋಡಿ ಇಲ್ಲಿ ಒಂದು ಸಾಂಗ್ ಇದೆ ಈ ಸಾಂಗ್ ಅನ್ನು ನಾನು ಹೇಳಿ ಕೊಡ್ತೀನಿ ಮತ್ತು ಇದರ ಅರ್ಥವನ್ನ ಹೇಳಿ ಕೊಡ್ತೀನಿ ಇದನ್ನ ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ ನೋಡಿ ಲೆಟ್ಸ್ ಲಿಸನ್ ಅಂಡ್ ಸಿಂಗ್ ಕೇಳಿ ಮತ್ತು ಹಾಡ್ರಿ ಅಂತ ಹೇಳಿದರೆ Good morning, Mr. Sun. How are you today? Will you shine bright and strong? Will the rain spoil our play? Your sunbeams through my window gently wake me up as I get ready for school and drink milk from a cup. I love you, Mr. Sun, for you brighten up the day, making everything so colorful. And make the trees so swaying. ನೋಡಿ ಈ ರೀತಿ ನೀವು ಸ್ವಲ್ಪ ರಾಗಬದ್ಧವಾಗಿ ಹಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇದರ ನ್ಯೂ ವರ್ಡ್ಸ್ ಗಳನ್ನು ನಾನು ಈಗಾಗಲೇ ಬರೆದಿದ್ದೀನಿ ಇವುಗಳ ಪರಿಚಯವನ್ನ ಮಾಡಿ ಕೊಡ್ತಾ ಇದರ ಅರ್ಥವನ್ನ ಹೇಳ್ತೀನಿ ನೋಡಿ ಗುಡ್ ಮಾರ್ನಿಂಗ್ ಮಿಸ್ಟರ್ ಸನ್ 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 ಅಂತಂದ್ರೆ ಸೂರ್ಯ ಸೂರ್ಯನೇ ನಿನಗೆ ಶುಭೋದಯ ನೋಡಿ ಸೂರ್ಯನೇ ಸನ್ ಅಂತಂದ್ರೆ ಸೂರ್ಯ ಗುಡ್ ಮಾರ್ನಿಂಗ್ ಅಂತಂದ್ರೆ ಶುಭೋದಯ ನೋಡಿ ನನಗೆ ಏನು ಹೇಳ್ತಾ ಇದೆ ಮಗು ಶುಭೋದಯ ಸೂರ್ಯನೇ ಅಂತ ಹೇಳ್ತಾ ಇದೆ ಹೌ ಆರ್ ಯು ಟುಡೇ ಇವತ್ತಿನ ದಿವಸ ನೀನು ಹೇಗಿದ್ದೀಯಾ ವಿಲ್ ಯು ಶೈನ್ ಬ್ರೈಟ್ ಅಂಡ್ ಸ್ಟ್ರಾಂಗ್ ನೀನು ಇವತ್ತಿನ ದಿವಸ ಶೈನ್ ಶೈನ್ ಅಂತಂದ್ರೆ ಹೊಳಪು ಬ್ರೈಟ್ ಅಂದ್ರೆ ಪ್ರಕಾಶಿಸು ಸ್ಟ್ರಾಂಗ್ ಅಂದ್ರೆ ಗಟ್ಟಿಯಾಗಿ ನೋಡ್ರಿ ನೀನು ಇವತ್ತಿನ ದಿವಸ ತುಂಬಾ ಹೊಳಿತೀಯಾ ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ಪ್ರಕಾಶಿಸ್ತೀಯಾ ವಿಲ್ ಯು ಸಾರಿ ವಿಲ್ ದ ರೇನ್ ಸ್ಪಾಯಿಲ್ ಅವರ್ ಪ್ಲೇ ಇವತ್ತಿನ ದಿವಸ ಮಳೆ ಬರುತ್ತೇನಾ ನಮ್ಮ ಆಟ ಕೆಡುತ್ತೇನಾ ನೋಡಿ ಸ್ಪಾಯಿಲ್ ಅಂತಂದ್ರೆ ಕೆಡಿಸು ಇವತ್ತಿನ ದಿವಸ ಮಳೆ ಬಂದು ನಮ್ಮ ಆಟ ಕೆಡಿಸುತ್ತೇನಾ ಅಂತ ಮಗು ಕೇಳ್ತಾ ಇದೆ ಯುವರ್ ಸನ್ ಬೀಮ್ಸ್ ಥ್ರೋ ಮೈ ವಿಂಡೋ ನಿನ್ನ ಸೂರ್ಯನ ಕಿರಣಗಳು ನೋಡಿ ಸನ್ ಬೀಮ್ಸ್ ಅಂತಂದ್ರೆ ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳು ವಿಂಡೋ ವಿಂಡೋ ಅಂದ್ರೆ ಕಿಟಕಿ ಯುವರ್ ಸನ್ ಬೀಮ್ಸ್ ಥ್ರೋ ಮೈ ವಿಂಡೋ ನನ್ನ ಕಿಟಕಿಯ ಬಳಿ ಬರುತ್ತೆ ಕಿಟಕಿಯಿಂದ ಒಳಗಡೆ ಬರುತ್ತೆ ಸನ್ ಬೀಮ್ಸ್ ಜೆಂಟ್ಲಿ ವೇಕ್ ಮೀ ಅಪ್ ಸಣ್ಣಾಗಿ ನೋಡ್ರಿ ಒಳಗಡೆ ಬೆಳಕು ಬಂದ ಕೂಡಲೇ ಏನ್ ಅನಿಸ್ತೈತಿ ಜೆಂಟ್ಲಿ ನೋಡ್ರಿ ಜೆಂಟ್ಲಿ ಅಂತಂದ್ರೆ ಶಾಂತವಾಗಿ ಮತ್ತು ಸಭ್ಯ ಶಾಂತವಾಗಿ ಅದು ಬಂದು ಏನಾಗ್ತೈತಿ ನನ್ನನ್ನ ಸಾವಕಾಶವಾಗಿ ಎಬ್ಬಿಸ್ತಿತ್ತದು ವೇಕ್ ಮೀ ಅಪ್ ಅಂದ್ರೆ ಎಬ್ಬಿಸ್ತೈತಿ As I get ready for school, ನಾನು ಸ್ಕೂಲಿಗೆ ರೆಡಿ ಆಗ್ತೀನಿ ಅಂಡ್ ಡ್ರಿಂಕ್ ಮಿಲ್ಕ್ ಫ್ರಮ್ ಅ ಕಪ್ ನಾನು ಒಂದು ಕಪ್ ನಲ್ಲಿ ಹಾಲನ್ನು ಕುಡಿತೀನಿ ಐ ಲವ್ ಯು ಮಿಸ್ಟರ್ ಸನ್ ನಾನು ನಿನ್ನನ್ನು ಇಷ್ಟಪಡ್ತೀನಿ ಫಾರ್ ಯು ಬ್ರೈಟನ್ ಅಪ್ ದ ಡೇ ಮೇಕಿಂಗ್ ಎವ್ರಿಥಿಂಗ್ ಸೋ ಕಲರ್ಫುಲ್ ಅಂಡ್ ಮೇಕ್ ದ ಟ್ರೀಸ್ ಸೋ ಸ್ವೇ ನೋಡಿ ನೀನು ಬರೋದ್ರಿಂದ ನಮ್ಗೇನಾಗ್ತೈತಿ ಎಲ್ಲ ಏನ ಬೆಳಕು ಬರ್ತೈತಿ ಆಮೇಲೆ ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ತೈತಿ ಸೂರ್ಯ ಬರೋದ್ರಿಂದ ನೋಡ್ರಿ ಎಲ್ಲ ನಮ್ಮ ಸುತ್ತಮುತ್ತಲ ಹೆಂಗ್ ಕಾಣಿಸ್ತಾವು ಎಲ್ಲ ಕಲರ್ಫುಲ್ ಕಾಣಿಸ್ತಾವು ಗ್ರೀನ್ ಇದ್ರೆ ಗ್ರೀನ್ ಕಾಣಿಸ್ತೈತಿ ಹೌದಾ ಕೆಂಪ್ ಇದ್ರೆ ಕೆಂಪ್ ಕಲರ್ ಕಾಣಿಸ್ತೈತಿ ಎಲ್ಲಾ ಕಲರ್ ಯಾವ ಕಲರ್ ಇದ್ರೆ ಆ ಕಲರ್ ಕಾಣಿಸ್ತೈತಿ ಅಕಸ್ಮಾತ್ ಸೂರ್ಯನೇ ಬರ್ದೆ ಹೋದ್ರೆ ಏನ್ ಕಾಣಿಸ್ತೈತಿ ಎಲ್ಲಾ ಕತ್ಲೆ ಕತ್ಲೆ ಎಲ್ಲ ಕರಿ ಕರಿ ಅಂತ ಕಾಣಿಸುತ್ತೆ ನೋಡ್ರಿ ಈಗ ಸೂರ್ಯ ಬರೋದ್ರಿಂದ ನಮ್ಗೆ ಎಲ್ಲವೂ ನಮ್ಮ ಸುತ್ತಮುತ್ತಲ ಇರುವಂತ ವಸ್ತುಗಳು ಕಲರ್ಫುಲ್ ಆಗಿ ಕಾಣಿಸ್ತವು ನೋಡಿ ಇಲ್ಲಿ ಎರಡನೇದು ಲಿಸನ್ ಕೇರ್ಫುಲ್ಲಿ ಅಂಡ್ ರಿಪೀಟ್ ಆಫ್ಟರ್ ದ ಟೀಚರ್ ಕೇಳ್ರಿ ಕೇರ್ಫುಲ್ಲಿ ಆಗಿ ಕೇಳ್ರಿ ಮತ್ತು ಟೀಚರ್ ಹೇಳಿದ ಮೇಲೆ ಹೇಳ್ರಿ ಅಂತ ಹೇಳಿದರೆ ನಾನು ಓದ್ತಾ ಹೋಗ್ತೀನಿ ಅದೇ ಪ್ರಕಾರ ನೀವು ಸಹಿತ ಹೇಳಬೇಕು ಸನ್ ಬನ್ ರನ್ ಫನ್ ಲೇ ಪ್ಲೇ ಸ್ವೇ ಪೇ ಲಾಂಗ್
अभ्यास नोड़ी लेट्स रिमेंबर इवेपिटू नेनपिटू अोड़ी इन द मॉर्निंग वि से गुड मॉर्निंग ना बेगे तक ऐन हेल्ती गुड मॉर्निंग अंतरी बर्ती स्कूल के बर्ती टीचर अथवा सर इतारो गुड मॉर्निंग सर अंतरी गुड मॉर्निंग टीचर अंतरी At noon we say good afternoon. मध्यान ऐन हेल्ती गुड आफ्टरनून वेरी गुड ऐन हेतरी गुड आफ्टरनून इन द इवनिंग वि से गुड इवनिंग सायंकाल ऐन गुड इवनिंग अंत बिफोर गोयिंग टू बेड वि से गुड नाइट ना मलगो मलगोकिंत मुंचे ऐन गुड नाइट अंत मलगो नोड़ी रात्रि आदल ना गुड नाइट अंत बेगे तक ऐन गुड मॉर्निंग मध्यान गुड आफ्टरनून नेक्स्ट सायंकाल गुड इवनिंग नेक्स्ट रात्रि गुड नाइट ओके नोड़ी इवेन प्राक्टिस लेट्स स्पीक इन नोड़ी फोर्थ वन रीड द डायलॉग गिवन बिलो इलोंदु डायलॉग इदे अदन्न ऐन अन्नोदन्न नावु गमनिसोण नोड़ी मदर मत्तु सन मदर अंद्रे ताई मत्तु मगन मध्ये संभाषण इदे चित्रवन्न गमनिसि इवर इबर नदे संभाषण नड़ता है ऐन चर्चे नड़ता है संभाषण नड़ता है नोड़ नोड़ी गुड मॉर्निंग प्रीतम ताई एब्बिस्ता मगन गुड मॉर्निंग प्रीतम प्लीज गेट अप नोड़ी प्रीतम गुड मॉर्निंग शुभोदय नु दयु अंत सर इट्स डार्क आउटसाइड लेट मी स्लीप मम्मी मग ऐन नोड़ी इट डार्क इट्स डार्क आउटसाइड इनगे कत्ले इनगे कत्ले ना इन स्वल्प मलग्ती अंत हेतने मदर ऐन नोड़ी यू आर गेटिंग लेट फॉर स्कूल प्लीज गेट अप फ्रॉम द बेड गेट रेडी स्कूल होगोदे लेट आगते हास्टू मत रेडी आगो स्कूल होगोदे अंत मदर हेल्ता ताई हेल्ता मत ऐन नोड़ी मग ऐन इट्स डार्क आउटसाइड लेट मी स्लीप मम्मी नोड़ी इन ऐन की कत्ले इन कत्ले नान स्वल्प मलग्ती अंत हेल्ता नेक्स्ट नोड़ी ताई हेट नोड़ी यस ई नो इट्स क्लाउडी सो इट्स डार्क आउटसाइड नन के गोत्तु क्लाउडी अंतर मोड़ागेती अदी ऐसी कत्ले कत्ले कानसगड़े आदरे नोड़ी बट लुक एट द क्लॉक इट्स ऑलरेडी 6:15 नोड़ी गड़ियार बंद तोर्ता ताई ऐनमता नोड़ी क्लाउडी मोड़ागेती वरगड़े अदी कत्ले आगेती आद्र नीने टाइम नोड़ समय नोड़े आगती ऑलरेडी 6:15 ऑलरेडी ऑलरेडी अंतर्रे आरू हद्नैद आगेती नोड़ी बेगे ताई एब्बिस्ता आरू हद्नैद आगेती अंत नोड़ी मकड़े नहीं गंटे केल्तीरा अवे विचार बेगे बेग एमु स्कूल रेडिया बेगने स्कूल के रेडिया बरबू हौदा नोड़ी नहीं लेट आगे अंतर्रे तिंदी तोदी स्नानी एलती लेट आती अदेनमु बेगे बेग हेतीमु सहित अस्त बेगने मुगसी स्कूल बरोदे अनुकूल आगते सन् मग हेतर नोड़ी ओ देन आई विल गेट अप मॉम ओ नोड़ी इत तम नानी ऐ विल ब्रश मै टीथ नान ब्रश मोदी ऐ हव बाथ एंड गेट रेडी टू गो टू स्कूल नान स्नानी मत स्कूल होंगे रेडी आती मग ऐनमे मग यारो हेनो मगन वेरी गुड ऐनो प्रीतम नोड़ी ना नोड़ी प्रीतम अंत हिंदी नोड़ी हिंदे को प्रीतम अंत हेसर को नोड़ी इन अभ्यास नोड़ नोड़ी से वाट विल हैपन इफ इतारे अलदेन अोड़ नोड़ी
buses are stopped for a day. ಏನಿದು ಎಲ್ಲಾ ಬಸ್ಗಳು all the buses ಎಲ್ಲಾ ಬಸ್ಗಳು ಒಂದು ದಿವಸ ಸ್ಟಾಪ್ಡ್ ನಿಂತು ಬಿಟ್ಟವು ಎಲ್ಲಿ ಹೋಗೋದೇ ಇಲ್ಲ ನಿಂತು ಬಿಟ್ಟವು ಎಲ್ಲಾ ಬಸ್ಗಳು ನಿಂತು ಬಿಟ್ಟವು ಎಲ್ಲೂ ಹೋಗಾಣಿಲ್ಲ ಅಂದ್ರೆ ಏನಾಗುತ್ತೆ ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ ನೋಡಿ ಸೆಕೆಂಡ್ ಒನ್ ಅಲ್ಲಿ ನೀವು ಒಂದು ಅಂತ ಹಾಕಬಹುದು we can't go anywhere ನಾವು ಎಲ್ಲೂ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಾ ಬಸ್ಗಳು ನಿಂತು ಬಿಟ್ಟವು ಎಲ್ಲೂ ಹೋಗಕ್ಕೆ ನಮಗೆ ಆಗೋದಿಲ್ಲ ಎರಡನೇದು ಬಿ it rains heavily ಬಹಳ ಜೋರಾಗಿ ಮಳೆ ಬರ್ತಾ ಇದೆ ಬಹಳ ಜೋರಾಗಿ ಮಳೆ ಬರ್ತಾ ಇದೆ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ನೋಡಿ ಮೂರನೇದು I can't play ನಮಗೆ ಆಟ ಆಡೋದಕ್ಕೆ ಆಗೋದಿಲ್ಲ ಅಲ್ಲಿ ಎರಡು ಅಂತ ಬರ್ಕೊಳ್ಳಿ ಅಥವಾ ಬಿ ಅಂತ ಬರ್ಕೊಳ್ಳಿ we can't play ನಮಗೆ ಆಟ ಆಡೋಕ್ಕೆ ಆಗೋದಿಲ್ಲ ಯಾಕ ಜೋರಾಗಿ ಮಳೆ ಬರಕತ್ತಿತ್ತಂದ್ರೆ ನಮಗೆ ಆಟ ಆಡಕ್ಕೆ ಹೊರಗಡೆ ಹೋಗಕ ಆಗೋದಿಲ್ಲ ಸಿ ನೋಡಿ all the hospitals are closed hospitals ಎಲ್ಲ ಏನಿದವು ಬಂದ್ ಆಗಿತ್ತು ಮುಚ್ಚಿ ಬಿಟ್ಟರು ಏನಾಗುತ್ತೆ ನೋಡಿ ಪೇಷಂಟ್ಸ್ ವಿಲ್ ಸಫರ್ ಪೇಷಂಟ್ಸ್ ಏನಂತಾರೆ ತೊಂದರೆಗೊಳಗಾಗ್ತಾರೆ ನೋಡಿ ಆರಾಮಿಲ್ಲದವರು ಪಾಪ ಏನು ಮಾಡಬೇಕು ಹಾಸ್ಪಿಟಲ್ಸ್ ಎಲ್ಲ ಬಂದಿದ್ದು ಅಂತಂದ್ರೆ ಆರಾಮಿಲ್ಲದವರು ಏನು ಮಾಡಬೇಕು ಅವರು ಇನ್ನೂ ಅಷ್ಟು ತೊಂದರೆಗೊಳಗಾಗ್ತಾರೆ ಅವರಿಗೆ ಬಹಳ ತೊಂದರೆ ಆಗುತ್ತೆ ಡಿ ನಾಕ್ನೇ ನೋಡಿ ದೇರ್ ಈಸ್ ನೋ ರೇನ್ ಒತ್ತ ಮಳೆ ಬರಲಿಲ್ಲ ಈ ವಟ್ಟ ಈ ವರ್ಷ ವಟ್ಟ ಮಳೆ ಬರಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ನೋಡಿ ಲಾಸ್ಟ್ ಒನ್ ನೋಡಿ ಫಾರ್ಮರ್ಸ್ ವಿಲ್ ಬಿ ಇನ್ ಟ್ರಬಲ್ ಅಂದ್ರೆ ರೈತರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಅವರೆಲ್ಲ ಏನು ಮಾಡ್ತಾರೋ ಬೆಳೆ ಸಲುವಾಗಿ ಮಳೆ ಬಂದ್ರೆ ಬೆಳೆ ಬರುತ್ತೆ ಬೆಳೆ ಸಲುವಾಗಿ ಕಾಯ್ತಾ ಇರ್ತಾರೆ ಅವರು ಅವರು ಹಾಕಿದ ಬೆಳೆ ಬಂತ ಅಂತಂದ್ರೆ ಅವರಿಗೆ ಖುಷಿ ಆಗುತ್ತೆ ಮತ್ತು ಅದರಿಂದ ಅವರ ಜೀವನ ಸಾಗುತ್ತೆ ಮಳೆನ ಬರಲಿಲ್ಲ ಅಂತಂದ್ರೆ ಹಾಕಿದ ಬೆಳೆನು ವೇಸ್ಟ್ ಆಗುತ್ತೆ ಅದಕ್ಕಾಗಿ ತೊಂದರೆಗೊಳಗಾಗ್ತಾರೆ ರೈತರು ಇನ್ನ ಲಾಸ್ಟ್ ಒನ್ ನೋಡಿ ಈ ನೋಡಿ ದೇರ್ ಆರ್ ನೋ ಹಾಲಿಡೇಸ್ ವಟ್ಟ ಸುದ್ದಿ ಇಲ್ಲ ಕಂಟಿನ್ಯೂಸ್ ಆಗಿ ಸ್ಕೂಲ್ ಐತಿ ಅಥವಾ ಆಫೀಸ್ ಐತಿ ಕಂಟಿನ್ಯೂಸ್ ಆಗಿತಿ ವಟ್ಟ ಸುದ್ದಿ ಇಲ್ಲ ಅವಾಗ ನೋಡಿ ಏನಾಗುತ್ತೆ ಇಲ್ಲಿ ನಾಲ್ಕನೇ ನೋಡಿ ಇಲ್ಲಿ ಐ ಕಾಂಟ್ ಟ್ರಾವೆಲ್ ಟು ಫಾರ್ ಅವೇ ಪ್ಲೇಸಸ್ ನಾವು ಎಲ್ಲೂ ದೂರದ ಪ್ರಯಾಣಕ್ಕೆ ಎಲ್ಲೂ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ ಸುಟ್ಟಿನೇ ಇಲ್ಲ ಅಂದಮೇಲೆ ನಮಗೆ ಎಲ್ಲೂ ಹೋಗಕ್ಕೆ ಆಗೋದಿಲ್ಲ ನೋಡಿ ಮಕ್ಕಳೇ ಇಲ್ಲಿಯವರೆಗೆ ನಾನು ಈ ಪಾಠವನ್ನು ಹೇಳಿದ್ದೀನಿ ಈಗ ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ಮುಂದಿನ ಪಾಠವನ್ನು ಹೇಳೋಣ ಮತ್ತು ನೋಡಿರಿ ಇದನ್ನು ಈಗ ಎಷ್ಟು ಹೇಳಿದಲ್ಲ ಅಷ್ಟೆಲ್ಲ ಏನು ಮಾಡಬೇಕು ಪಾಠವನ್ನು ಓದಬೇಕು ಈಗ ನ್ಯೂ ವರ್ಡ್ಸ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ ಇವುಗಳನ್ನು ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗನ್ನು ಬರ್ಕೆಟ್ ಮಾಡಿ ಅರ್ಥವನ್ನು ತಿಳ್ಕೊಳ್ರಿ ಸನ್ ಸೂರ್ಯ ಟುಡೇ ಇಂದು ಶೈನ್ ಹೊಳಪು ಬ್ರೈಟ್ ಪ್ರಕಾಶಿಸು ಸ್ಟ್ರಾಂಗ್ ಗಟ್ಟಿಯಾಗಿ ರೇನ್ ಮಳೆ ಸ್ಪಾಯ್ ಕೆಡಿಸು ಪ್ಲೇ ಆಟ ಸನ್ಬೀನ್ಸ್ ಸೂರ್ಯನ ಕಿರಣಗಳು ಜೆಂಟ್ಲಿ ಶಾಂತ ಅಥವಾ ಸಭ್ಯ ವೇ ಎಬ್ಬಿಸು ಡ್ರಿಂಕ್ ಕುಡಿಯುವುದು ಮಿಲ್ಕ್ ಹಾಲು ಮೇಕ್ ತಯಾರಿಸು ಎವ್ರಿಥಿಂಗ್ ಎಲ್ಲ ವಸ್ತುಗಳು ಪ್ಲೀಸ್ ದಯವಿಟ್ಟು ಡಾರ್ಕ್ ಕತ್ತಲು ಔಟ್ಸೈಡ್ ಹೊರಗೆ ಕ್ಲೌಡ್ ಮೋಡ ಆಲ್ರೆಡಿ ಈಗಾಗಲೇ ನೋಡಿ ಮಕ್ಕಳೇ ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದೆ